ಒಟ್ಟಾರೆ ಮಳಲಿ ದರ್ಗಾಗೆ ಸಂಬಂಧಪಟ್ಟ ಹಾಗೆ ಇದೀಗ ಅಲ್ಲಿ ದೈವ ಶಕ್ತಿ ಇದೆಯಾ ಇಲ್ವಾ ಅನ್ನೋ ಕುರಿತಂತೆ ನಾಳೆ ತಾಂಬೂಲ ಪ್ರಶ್ನೆಯನ್ನ ಕೇಳಿ ಅಲ್ಲಿ ಯಾವ ದೈವ ಶಕ್ತಿ ಇದೆ ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ VHP ಮುಖಂಡರಾಗಿರುವಂತಹ ಪ್ರದೀಪ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು ನೇರ ಸಂಪರ್ಕದಲ್ಲಿ. ಪ್ರದೀಪ್ ಅವರೇ, ಈಗ ದೇವಾಲಯ ಆಗಿರಬಹುದು ಅಥವಾ ದರ್ಗಾ ಆಗಿರಬಹುದು, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ, ಒಂದು ಶಕ್ತಿ ಇದೆ ಅಂತ ಪೂಜೆ ಮಾಡ್ತಿದ್ರೆ ಖಂಡಿತವಾಗ್ಲೂ ಅಲ್ಲಿ ಒಂದು ಶಕ್ತಿ ಇರುತ್ತೆ. ಆದರೆ ಇದು ಹಿಂದೂ ದೇವರುಗಳಿಗೆ ಸಂಬಂಧಪಟ್ಟಂತಹ ಒಂದು ದೈವ ಶಕ್ತಿ ಇದೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ದೈವ ಶಕ್ತಿ ಇದೆ ಅನ್ನೋದನ್ನು ಈ ತಾಂಬೂಲ ಪೂಜೆ ಮುಖಾಂತರ ಯಾವ ರೀತಿಯಾಗಿ ತಿಳ್ಕೊಳ್ಬಹುದು, ಅದರ ಒಂದು ಪ್ರೊಸೀಜರ್ ಏನು, ನೀವು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ? ನೋಡಿ ಮೇಡಮ್, ಇವಾಗ ಒಂದನೇದಾಗಿ ಅವ್ರು ಹೇಳ್ತಾ ಇದಾರೆ ಅದು 800 ವರ್ಷಗಳ ಹಿಂದಿನ ಮಸೀದಿ ಅಂತ. ಹೌದು, 800 ವರ್ಷಗಳ ಹಿಂದಿನ ಮಸೀದಿ ಅಂತ ಹೇಳಿದ್ರೆ ಅಂದಾಜು ಮಾಡ್ಕೋಬೇಕು. ಇವಾಗ ಮಳಲಿ ಗ್ರಾಮ, ಆ ಮಳಲಿ ಗ್ರಾಮದಲ್ಲಿ ಒಟ್ಟು ಜಾಸ್ತಿ ಅಂದ್ರೆ 150 ಮುಸಲ್ಮಾನರ ಮನೆ ಇರ್ಬೋದು, 150 ಮುಸಲ್ಮಾನರ ಮನೆ ನೇರವಾಗಿ. ಅದು 800 ವರ್ಷಗಳ ಹಿಂದೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಮುಸಲ್ಮಾನರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮಸೀದಿ ಎಲ್ಲಿಂದ ಬಂತು? ಇನ್ನೊಂದು, ಅದರ ರಚನೆ ಏನಿದೆ ನೋಡಿ, ಆ ದೇವಸ್ಥಾನದ ಎದುರಿನ ತೋಮರದ ರಚನೆ, ತೋಮರ ರಚನೆ ನಾವು ಹೇಳ್ತೇವೆ, ಆನೆಯ ಮುಖದಂತಹ ರಚನೆಗಳಿರ್ಬೋದು, ಅದಕ್ಕೆ ತೋಮರ ರಚನೆ ಅಂತ ಹೇಳ್ತಾರೆ. ಅದರಲ್ಲಿ ಎರಡು ವಾಸ್ತುಪುರುಷನ ಎರಡು ಕರಗಳು, ಅಂದ್ರೆ ವಾಸ್ತುಪುರುಷನ ಒಂದು ಮುಖ ಮಾತ್ರ ಮಿಸ್ ಆಗಿರೋದು. ಹಾಗಾಗಿ ಅದೊಂದು ಖಂಡಿತವಾಗಿ ದೇವಸ್ಥಾನದ ರಚನೆ ನೋಡಿ. ಅದರಲ್ಲಿ ಬೋಧಿ ಕಂಬಗಳು ಏನಿದೆ, ಆ ಕಂಬಗಳಲ್ಲಿ ಪಟಾಲ, ಪದ್ಮ, ಏನು ಕಲಶಗಳ ರಚನೆಗಳೇನಿದೆ, ಅದೆಲ್ಲ ಕಂಪ್ಲೀಟ್ ಆಗಿ ದೇವಸ್ಥಾನದ ರಚನೆ ಇದೆ. ಹಾಗಾಗಿ ಇದೊಂದು ಚೇರ ಶೈಲಿ ಶಿಲ್ಪದ ಇದು, ವಾಸ್ತುಶಿಲ್ಪ ಇದು. ಹಾಗಾಗಿ ಇದು ಖಂಡಿತವಾಗಿ ನಮ್ಗೆ ಬಲವಾದ ನಂಬಿಕೆ ಇದೆ. ನಮ್ಗೆಲ್ಲ ಇಡೀ ಗ್ರಾಮಸ್ಥರು ಹೇಳ್ತಾ ಇದಾರೆ ಅದು ದೇವಸ್ಥಾನದ ರಚನೆ, ಅದು ದೇವಸ್ಥಾನನೇ, ಅಲ್ಲಿ ಶಕ್ತಿ ಖಂಡಿತವಾಗಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಖಂಡಿತವಾಗಿ ನಾಳೆ ಮಾಹಿತಿಗಳ ಪ್ರಕಾರ ಸುಮಾರು ಎಷ್ಟು ವರ್ಷಗಳ ಹಿಂದೆ ಅಂದ್ರೆ, ಈಗ ನೀವೇ ಹೇಳಿದ್ರಿ ಮುಸ್ಲಿಂ ಮುಖಂಡರು ಒಂದು 800 ವರ್ಷಗಳ ಹಿಂದಿನಿಂದಲೂ ಅಲ್ಲಿ ಮಸೀದಿ ಇದೆ ಅಂತ, ನಿಮಗೆ ತಿಳಿದ ಮಟ್ಟಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಎಷ್ಟು ವರ್ಷಗಳ ಹಿಂದೆ ಈ ಒಂದು ಮಸೀದಿಯನ್ನ ಅಲ್ಲಿ ನಿರ್ಮಾಣ ಮಾಡಿರಬಹುದು ಅಂತ ಅನ್ಸುತ್ತೆ ನಿಮ್ಗೆ? ನೋಡಿ, ಅದೊಂದು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಇನ್ನು ಇತಿಹಾಸ ತಜ್ಞರು, ಪುರಾತತ್ವ ಇಲಾಖೆ ಬಂದೇ ವಿಶ್ಲೇಷಣೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಇದು ಏನಿದೆ, ಏನೋ ದೇವಸ್ಥಾನದ ರಚನೆಗಳೆಲ್ಲ ಏನಿದೆ, ಇದು ಈಗಿನ ಕಾಲದಲ್ಲ, 800 ವರ್ಷಗಳಂತ ಖಂಡಿತವಾಗಿ ನಮ್ಗೆ ತಿಳಿದೇ ತಿಳಿಯುತ್ತೆ. ಹಾಗಾಗಿ ಅದು ಇತ್ತೀಚೆಗೊಂದು ಅಲ್ಲೊಂದು ದೇವಸ್ಥಾನ ಇತ್ತು, ಸೂರ್ಯನಾರಾಯಣ ದೇವಸ್ಥಾನ ಅಂತೇಳಿ. ಅದರ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕೂಡ ಒಂದು ದೇವಸ್ಥಾನ ಪಾಳು ದೇವಸ್ಥಾನ ಅನ್ಯ ಮತ್ತಿರ ಕೈಯಲ್ಲಿದೆ ಅಂತ ತಿಳಿದು ಬಂದಿದೆ. ಅದಂದ್ರೆ ಆ ಸ್ಥಳಕ್ಕೆ, ಇದು ನಮ್ಮ ಬುಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ. ನಾಳೆ ತಾಂಬೂಲ ಪ್ರಶ್ನೆಯಲ್ಲಿ ನಿಮಗೆ ಈಗೇನ್ ಕುತೂಹಲ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಅಲ್ಲಿ ದೈವ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾಳೆವರೆಗೂ ಕಾದ್ ನೋಡೋಣ ಏನ್ ಆನ್ಸರ್ ಬರುತ್ತೆ ಅಂತ. ಥ್ಯಾಂಕ್ ಯು News18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ದೇಶದ ಮಕ್ಕಳನ್ನ ಪ್ರೋತ್ಸಾಹಿಸುವ ಸಲುವಾಗಿ ಒಲಿಂಪಿಕ್ಸ್ ವ್ಯಾಲ್ಯೂಸ್ ಎಜುಕೇಷನ್ ಪ್ರೋಗ್ರಾಂ ರೂಪುಗೊಂಡಿದೆ ಒಡಿಶಾದಲ್ಲಿ. ಓವಿಇಪಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿ ವತಿಯಿಂದ ಚಾಲನೆ ಸಿಕ್ಕಿದೆ. ವರ್ಚುವಲ್ ಮೂಲಕ ಕಾರ್ಯಕ್ರಮದಲ್ಲಿ ರಿಲಯನ್ಸ್ ಫೌಂಡೇಶನ್ ಮುಖ್ಯಸ್ಥೆ ನೀತಾ ಅಂಬಾನಿ ಪಾಲ್ಗೊಂಡಿದ್ರು. ಈ ವೇಳೆ ಮಕ್ಕಳನ್ನು ಒಲಿಂಪಿಕ್ಸ್ಗೆ ಪ್ರೋತ್ಸಾಹಿಸುವ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ. Only a small number of children in the world may become Olympians, but every child can be touched by the power of the Olympic movement. That is the mission of OWEB. And that is what makes it a huge opportunity for India. We have over 250 million children in our schools, brimming with talent and potential. They are the champions of tomorrow, the future of our nation. Only a small number of children in the world may become Olympians, but every child can be touched by the power of the Olympic movement.